ಅಲ್ಲೇ ಕ್ಯಾಮೆರಾ ಇಟ್ಕೊಂಡಿದ್ರು ನನ್ನ ಫ್ರೆಂಡ್ ಈ ಜಾಗದಲ್ಲಿ ನಿಂತ್ಕೊಂಡು ಕ್ಯಾಮೆರಾ ಇಟ್ಕೊಂಡಿದ್ರು ನಾನು ಆ ಜಾಗದಲ್ಲಿ ಜಾರಿ ರಂಗ ಅಂತ ಓದನ್ ಪಾತಾಳಕ್ಕೆ ಬಿದ್ದೋಗಿದ್ದೆ ಅಲ್ಲಿ ಕೆಳಗೆ ನಮಸ್ತೆ ಬಂಧುಗಳೇ ಬಂಧುಗಳೇ ಇವತ್ತು ನಮ್ಮ ಮಾವನ್ನ ಹಿಂದೆ ಕೂರಿಸ್ಕೊಂಡು ಉಳುಕಪ್ಪದಿಂದ ಹಿಂಗೆ ದಾರಿಲಿ ಹೋಗುವಾಗ ಎಡೂರು ಅಂತ ಸಿಗುತ್ತೆ 5 ಕಿಲೋಮೀಟರ್ ಅದರ ಪಕ್ಕದ ಲೆಫ್ಟ್ ತಗೊಂಡೆ ನೋಡಿ ಇಲ್ಲಿ ಹೋದ್ರೆ ಒಂದು ಅತಿ ಅದ್ಭುತವಾದಂತ ಹಿಡನ್ ವಾಟರ್ ಫಾಲ್ಸ್ ಆಗಿತ್ತು ಇದು ನಾನು 15 ವರ್ಷದ ಹಿಂದೆ ಬಂದಾಗ ನಾನು ಮತ್ತೆ ನಮ್ಮ ಮತ್ತೆ ಮಕ್ಕಳು ಮಾತ್ರ ಹೋಗಿ ಅಲ್ಲಿ ಎಂಜಾಯ್ ಮಾಡ್ತಿದ್ವಿ ಸ್ವಲ್ಪ ಒಂದು 10 15 ಮನೆಗಳಿಗೆ ಅಷ್ಟೇ ಗೊತ್ತಿತ್ತು ಇಲ್ಲಿ ವಾಟರ್ ಫಾಲ್ಸ್ ಇದೆ ಅಂತ ಈಗ ಸ್ವಲ್ಪ ಎಲ್ಲ ಜನಪ್ರಿಯ ಆಗೋಗ್ಬಿಟ್ಟಿದೆ ಆ ವಾಟರ್ ಫಾಲ್ಸ್ ಏನು ಗುಡಕಪ್ಪದಿಂದ ಒಂದು 5 ರಿಂದ 6 ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ ಇವತ್ತು ನಮ್ಮ ಮಾವ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ರಸ್ತೆಲಿ ಹೊಸ ರಸ್ತೆಲಿ ಬನ್ನಿ ನೋಡ್ಕೊಂಡು ಬರೋಣ ಎಡೂರಿನ ಅಬ್ಬೆ ಫಾಲ್ಸ್ ಈ ರೋಡಲ್ಲಿ ಒಳ್ಳೆ ಆಫ್ ರೋಡು ಇದೆ ಪರವಾಗಿಲ್ಲ ಈಗ ಈ ರಸ್ತೆ ಈಗ ಮಾಡಿರೋದು ಆ ವಾಟರ್ ಫಾಲ್ಸ್ ಸ್ವಲ್ಪ ಈಗ ಫೇಮಸ್ ಆಗೋಗಿದೆಯಂತೆ ಮೊದಲೆಲ್ಲ ಯಾರೂ ಬರ್ತಿರಲಿಲ್ಲ ಇವೆಲ್ಲ ರಸ್ತೆಗಳಾಗಿದೆ ನೋಡಿ ಈಗ ಹೊಸ್ತಾಗಿ ಜನ ಬಂದು ಓಡಾಡಿ ಓಡಾಡಿ ಬೈಕ್ ರೈಡರ್ಸ್ ನೀವೇನಾದರೂ ಈ ಕಡೆ ಬಂದರೆ ಈ ಎಡೂರು ಅಂತ ಒಂದು ಊರು ಸಿಗುತ್ತೆ ನೀವು ತೀರ್ಥಹಳ್ಳಿಯಿಂದ ಸಾಗರಕ್ಕೆ ಹೋಗುವಾಗ ಸಿಗತಕ್ಕಂಥದ್ದು ಅದು ನೀವು ತೀರ್ಥಹಳ್ಳಿ ಕಡೆಯಿಂದ ಬಂದರೆ ಸಾಗರದ ಕಡೆಗೆ ಬಲಗಡೆ ಸಿಗುತ್ತೆ ಎಡೂರು ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಸಿಗುತ್ತೆ 2 ಕಿಲೋಮೀಟ್ರ್ ಆಫ್ ರೋಡು ಇದೆ ಇಲ್ಲಿ ಈ ಥರ ಈ ಜಾಗಕ್ಕೆ ಆವಾಗ ನಾನು 15 ವರ್ಷದ ಹಿಂದೆ ಬಂದಿದ್ದು ನಾನು ಆಗಲೇ ವ್ಲಾಗಿಂಗ್ ಮಾಡ್ತಾ ಇದ್ದೆ 15 ವರ್ಷದ ಹಿಂದೆ ಆ ವಿಡಿಯೋ ಕಂಪ್ಲೀಟಾಗಿ ಕಾಡೊಳಗೆ ಟ್ರೆಕ್ಕಿಂಗ್ ಬಂದಿದ್ದೆ ನಾನು ಆಗ ರಸ್ತೆ ಎಲ್ಲ ಇರಲಿಲ್ಲ ಇದು ನೀವೆಲ್ಲ ಆ ವಿಡಿಯೋನು ಹಾಕಿ ಅಂತ ಎಲ್ಲರೂ ಕಮೆಂಟ್ ಮಾಡಿದ್ರೆ ನನ್ನ 15 ವರ್ಷದ ಹಳೆಯದೊಂದು ಲಾಗ್ ಇದೆ ಆ ಲಾಗ್ನ ಬೇಕಾದರೆ ನನ್ನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಬಟ್ ಎಷ್ಟು ಜನ ಆಸಕ್ತಿ ಇದೆ ಹಳೆ ವಿಡಿಯೋ ನೋಡೋದಕ್ಕೆ ಅದನ್ನು ಅನ್ನೋ ಕೆಳಗಡೆ ಕಮೆಂಟ್ ಮಾಡಿ ಅದು ಈ ಎಕ್ಸ್ಪೀರಿಯೆನ್ಸ್ ಅಲ್ಲ ಈಗೆಲ್ಲ ಬೈಕ್ಗಳು ಬರೋಂಗೆ ಆಗಿದ್ದಾವೆ ಅದು ಈ ಎಕ್ಸ್ಪೀರಿಯೆನ್ಸ್ ಅಲ್ಲ ಅದೇ ಬೇರೆ ಎಕ್ಸ್ಪೀರಿಯೆನ್ಸು ಕಾಡಲ್ಲಿ ನಮ್ಮ ಅತ್ತೆ ಮಕ್ಕಳು ಜೊತೆ ಕಾಮಿಡಿ ಮಾಡ್ಕೊಂತ ಒಂದು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ಆ ಲಾಗದು ಓಹೋ ಹೋ ಬಂದ್ವಿ ನೋಡಿ ಇಲ್ಲ ಲಾಸ್ಟಾ ಹೋಗುತ್ತಾ ನೋಡಿ ಫೇಮಸ್ ಆಗ್ಬಿಟ್ಟಿದೆಯಂತೆ ಇದು ನನಗೆ ಕೇಳಿ ಶಾಕಾಗೋಯ್ತು ಈ ಜಾಗ ಯಾರಿಗೂ ಗೊತ್ತೇ ಇರಲಿಲ್ಲ ಈ ಕಾರಲ್ಲಿ ನೀವೇ ತಾನೆ ಇಲ್ಲಿದ್ದು ನೋಡಿ ಶಿವಮೊಗ್ಗದ ರ್ಯಾಪರ್ಸ್ ಅಂತೆ ಏನಾದರೂ ಚಾನಲ್ ಮಾಡಿದ್ದೀರಾ ಏನಂತ ರಿಚಿ ರೆಕಾರ್ಡ್ಸ್ ಅಂತ ಶವಾ ನೋಡಿ ಶಿವಮೊಗ್ಗದ ರ್ಯಾಪರ್ಸ್ಗಳು ಸಿಕ್ಕಿದ್ರು ಅಬ್ಬೆ ಫಾಲ್ಸ್ ಹತ್ರ ಡಿಎಕ್ಸ್ಎಟಿ ಓ ನಿಮ್ದೇ ಸಪ್ರೇಟ್ ಚಾನಲ್ ಹೌದಾ ತುಂಬಾ ಸಂತೋಷ ನೋಡಿ ಏನಾದ್ರೂ ಈ ತರ ಅದ್ಭುತವಾದಂತ ಕೆಲಸಗಳು ಮಾಡ್ತಾ ಇರ್ಬೇಕು ತುಂಬಾ ಖುಷಿ ಆಯ್ತು ಇಬ್ರು ಸಿಕ್ಕಿದ್ರು ಹೋಗ್ ಬಂದ್ರ ಅಬ್ಬೆ ಫಾಲ್ಸ್ಗೆ ಹೌದಾ ತುಂಬಾ ಥ್ಯಾಂಕ್ಸ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಶಿವಮೊಗ್ಗದ ಯುವ ಪ್ರತಿಭೆಗಳು ರಿಚಿ ರೆಕಾರ್ಡ್ಸ್ ಮತ್ತು ಡಿಎಕ್ಸ್ಎಟಿ ಅಂತ ಇಬ್ರು ರ್ಯಾಪರ್ಸ್ಗಳು ಸಿಕ್ಕಿದ್ರು ನಾನು ಇವ್ರೇನೋ ಒಂದು ಸ್ವಲ್ಪ ಸಣ್ಣದಾಗಿ ಏನೋ ಒಂದು ಸಾಂಗ್ ಮಾಡಬೇಕೇನೋ ಅನ್ಕೊಂಡಿದ್ದೆ ಆಮೇಲೆ ಒಂದು ಶುರು ಹಚ್ಕಳಿ ಸಾಂಗ್ನ ಅಂತ ಹೇಳಿದೆ ಬಂಧುಗಳೇ ಬಡಿದ್ರು ರ್ಯಾಪ್ಸ್ನ ಫುಲ್ ಖುಷಿಯಾಗೋಯ್ತು ನಾನಂತೂ ಕುಣಿದು ಬಿಸಾಕ್ತೆ ಆದರೆ ಅದು ತುಂಬ ಉದ್ ಲಾಂಗ್ ಇದೆ ಸಾಂಗ್ ಅದನ್ನ ಮುಂದಿನ ಎಪಿಸೋಡಲ್ಲಿ ನಾನು ಕಂಪ್ಲೀಟಾಗಿ ಅವ್ರದೇ ಸಾಂಗ್ನ ಅವ್ರದೇ ರ್ಯಾಪ್ ಸಾಂಗ್ನ ಹಾಕ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅವ್ರು ರ್ಯಾಪ್ ಸಾಂಗ್ ನೋಡೋದನ್ನು ನೀವು ಮರಿಬೇಡಿ ಈಗ ನಮ್ಮ ಜಲಪಾತ ಏನಿದೆ ಅದನ್ನ ನೋಡ್ಕೊಂಬರೋಣ ಓಹೋ ನಮ್ಮ ಬೈಕ್ ಇಲ್ಲೇ ನಿಲ್ಸಿದ್ದೀವಿ ನೋಡಿ ಇಷ್ಟು ಹತ್ರಕ್ಕೆ ಫಾಲ್ಸ್ ಹತ್ರಕ್ಕೆ ಬಂದ್ಬಿಟ್ಟಿದೆ ರಸ್ತೆ ತಲೆ ಕೆಡ್ಸ್ಕೊಳಂಗೆ ಇಲ್ಲ ನಾವು 3 ರಿಂದ 4 ಕಿಲೋಮೀಟರ್ ನಡ್ಕೊಂಬರ್ತಿದ್ದೆ ಆ ಜಾಗದಿಂದ ಅಬ್ಬೆ ಫಾಲ್ಸ್ ಅಂತ ಸಿಕ್ಕಾಪಟ್ಟೆ ಫೇಮಸ್ ಆಗೋಗಿದೆ ಓಹೋ ಇದು ಮೇಲ್ಭಾಗ ನಾನು ಮೊನ್ನೆಗೆ ಇದಕ್ಕೆ ಬಂದಿದ್ದೆ ಜೋಗ ಜಲಪಾತದಲ್ಲಿ ಮೇಲೆ ಕುತ್ಕೊಂಡು ತೋರಿಸಿದ್ನಲ್ಲ ಅದೇ ರೀತಿ ಮೇಲೆ ಮೇಲಿಂದ ಹರಿತಿರತಕ್ಕಂಥ ಭಾಗ ಆ್ಯಕ್ಚುಲಿ ಇದ್ರ ವ್ಯೂ ಪಾಯಿಂಟು ಕೆಳಗಿದೆ ಕೆಳಗಡೆ ಹೋದರೆ ಅತಿ ಅದ್ಭುತವಾದಂಥ ಒಂದು ವ್ಯೂ ಪಾಯಿಂಟು ಸಖತ್ತಾಗಿರುತ್ತೆ ಬಂಧುಗಳೇ ಕೆಳಗೆ ಹೋಗೋಣ ಒಂಥರ ಫಿಲ್ಮ್ ಶೂಟಿಂಗಿಗೆ ಒಂಥರ ಹೇಳಿ ಮಾಡಿಸಿದ ಸ್ಪಾಟ್ ಇದು ಯಾರಿಗೂ ಗೊತ್ತಿರಲಿಲ್ಲ ಫೇಮಸ್ ಮಾಡಾಕ್ಬಿಟ್ಟಿದ್ದಾರೆ ಈ ಜಾಗನ ಈಗ ಇನ್ನೂ ಅಲ್ಲ ನಾವು ಆ ಕಡೆಯಿಂದ ಕಂಪ್ಲೀಟಾಗಿ ಊರ ಕಡೆಯಿಂದ ಬಂದರೆ ಆ ಒಳಗಡೆ ಎಲ್ಲ ನಡ್ಕೊಂಬಂದಿದ್ವಿ ಇಲ್ಲೆಲ್ಲ ಆಟಾಡ್ಕೊಂತ ನೀರಲ್ಲಿ ಇಳಿದು ಕೆಳಗಡೆ ಹೋಗಿ ಕೆಳಗಡೆ ಎಲ್ಲ ಸ್ನಾನ ಮಾಡಿ ಆಟಾಡಿ ಅಲ್ಲೆಲ್ಲ ವಿಡಿಯೋ ಮಾಡಿದ್ದೀನಿ ನಾನು 15 ವರ್ಷದ ಹಿಂದೆ ಮಾಡಿದ್ದೀನಿ ಆ ವಿಡಿಯೋನ ಆ ವಿಡಿಯೋನ ನೀವು ಇಷ್ಟಪಟ್ಟರೆ ಹಾಕಿ ಗೌಡ್ರೆ ಅಂತ ಅಂದರೆ ಹಾಕ್ತೀನಿ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಒಳ್ಳೆ ನಮ್ಮ ಮಕ್ಕಳ ಜೊತೆ ಆಟ ಆಡ್ಕೊಂಡು ನಮ್ಮ ಫ್ರೆಂಡ್ಸು ನಾವೆಲ್ಲ ಒಟ್ಟಿಗೆ ಆಟ ಆಡ್ಕೊಂಬಂದಿರೋಂಥ ಜಾಗ ಈಗ ಕೆಳಗಡೆ ಹೋಗೋಣ ತುಂಬ ಚೆನ್ನಾಗಿದೆ ಆ ಜಾಗದಲ್ಲಿ ಅಲ್ಲಿ ತೋರಿಸ್ತೀನಿ ಬನ್ನಿ ಆಮೇಲೆ ಈ ಜಾಗದಲ್ಲಿ ನಾನು ಜಾರ್ ಬಿದ್ದಿದ್ದೆ ಸರ್ರೆ ಬಿದ್ದಿದ್ದೆ ಆ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ ನನ್ನ ಬ್ಯಾಕ್ ಎಲ್ಲ ಚಟ್ನಿ ಒಡೆದು ಮೂಳೆ ಎಲ್ಲ ಬೋನ್ ಎಲ್ಲ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ನೋವಾಗಿ ಹೋಗಿತ್ತು ಆ ವಿಡಿಯೋ ಇದೆ ಅವತ್ತು ಬಿದ್ದಿದ್ದು ಆ ವಿಡಿಯೋನ ನಾನು ರನ್ ಮಾಡ್ತೀನಿ ಈ ವಿಡಿಯೋದ ಮೇಲೆ ಲಾಸ್ಟ್ ಟೈಮ್ ಹೋ ಸರಿ ಬಂದಾಗ ಬಿದ್ದಿದ್ದು ಓಕೆ ಬಂದಾಗ ಹುಷಾರಾಗಿ ಓಡಾಡಿ ಇದೆಲ್ಲ ಈ ಜಾಗದಲ್ಲಿ ಎಷ್ಟೋ ಸಾವಿರಾರು ವರ್ಷಗಳಿಂದ ಇದೆ ಇದು ಈಗ
ಈ ಶತಮಾನದಲ್ಲಿ ಈಗ ನಮ್ಮ ಜನರೇಷನ್ ಅಲ್ಲಿ ಇದು ಬೆಳಕಿಗೆ ಈಗ ಬರ್ತಾ ಇದೆ ಈ ಜಲಪಾತ. ಓಹೋ ಹೋ 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 ಇಲ್ಲಿ ನೋಡಿ ಅಲ್ಲಿದ್ದೆ ಈಗ ಅಲ್ಲಿಂದ ಇಲ್ಲಿಗೆ ಬಂದೆ. ಇದು ವ್ಯೂ ಈ ಥರ ಇದೆ ಇಲ್ಲಿ. ನಾನು ಜಾರು ಬಿದ್ದು ಜಾಗ ತೋರಿಸ್ತೀನಿ ತಡೀರಿ ನಿಮಗೆ. ಓ ಓ ಓ ಹೋ ಹಾಂ ನಮ್ಮ ಮಾವ ಇವತ್ತು ನಮಗೆ ರಸ್ತೆ ತೋರಿಸಿದ್ರು. ಹಾಂ ಓ ಮೈ ಗಾಡ್ ನಾವೆಲ್ಲ ಈ ಈ ಭಾಗದಲ್ಲಿ ಹೆಂಗೆ ಆಟ ಆಡಿದೀವಿ ಗೊತ್ತಾ? ಇಲ್ಲೆಲ್ಲ ಕುತ್ಕೊಂಡು ಅಲ್ಲಿಂದ ಬೀಳ್ತಿತ್ತ ನೀರು. ಒಂದು ಸ್ಟೆಪ್ಪು, ಎರಡು ಸ್ಟೆಪ್ಪು, ಇದು ಎರಡನೇದು, ಇದು ಮೂರು, ನಾಲ್ಕು. ಇಲ್ಲಿ ಇಳಿದು ಈಗ ರಂಗ್ ಅಂತ ಹೋಗುತ್ತೆ. ನಾನೀಗ ಅಲ್ಲಿ ಕೆಳಗವರೆಗೂ ಹೋಗ್ತೀನಿ. ಅಲ್ಲಿ ನೋಡ್ರಂತೆ ನಾನು ಬಿದ್ದಿದ್ದ ಸ್ಪಾಟ್ ಯಾವುದು ಗೊತ್ತಾ? ಅಲ್ಲಿ ಅಲ್ಲಿ ಆಟ ಆಡಕ್ಕೆ ಹೋಗಿ, ಆ ಭಾಗ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಲ್ಲ, ನೈಸ್ ಇದೆ ಜಾಗ, ಮತ್ತೆ ಜಾರು ಬಿದ್ದುಬಿಡ್ತೀನಿ. ಅಲ್ಲೇ ಕ್ಯಾಮ್ರಾ ಇಟ್ಕೊಂಡಿದ್ರು ನನ್ನ ಫ್ರೆಂಡ್, ಈ ಜಾಗದಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಇಟ್ಕೊಂಡಿದ್ರು. ನಾನು ಆ ಜಾಗದಲ್ಲಿ ಜಾರಿ ರಂಗ್ ಅಂತ ಹೋದನ್ನು ಪಾತಾಳಕ್ಕೆ ಬಿದ್ದೋಗಿದ್ದೆ ಅಲ್ಲಿ ಕೆಳಗೆ. ಆ ವಿಡಿಯೋನ ಈಗ ರನ್ ಮಾಡ್ತಾ ಇದ್ದೀನಿ, ನೋಡಿ ಹೇಗಿತ್ತು, ಹೇಗೆ ಬಿದ್ದಿದ್ದೀನಿ ಅಂತ. ಸ್ಪಾಟು ನೋಡ್ಕೊಳ್ಳಿ, ಈಗ ಅದೇ ಸ್ಪಾಟು, ವಿಡಿಯೋ ರನ್ ಆಗ್ತಾ ಇದೆ ನೋಡಿ, ಈಗ ಹಳೆಯ ವಿಡಿಯೋ ಹೇಗಿದೆ ಅಂತ. ನೋಡಿದ್ರ ಅದೇ ಅದೇ ವಿಡಿಯೋ, ಹೆಂಗೆ ಬಿದ್ದಿದ್ದೀನಿ ಅಂತ. ಈ ಜಾಗದಲ್ಲಿ ದೊಡ್ಡ ಪಾತಾಳ ನಾನು ಬಿದ್ದಿದ್ದು, ಆಯಿತಾ? ಈ ಜಾಗದಲ್ಲಿ ದೊಡ್ಡ ಪಾತಾಳ ಆಗಿದ್ದರೂ ನನಗೇನಾಗಿಲ್ಲ, ದೇವ್ರ ಇಚ್ಛೆ, ದೇವರ ಆಶೀರ್ವಾದ ನನ್ನನ್ನು ಕಾಪಾಡಿತ್ತು ಅವತ್ತು. ಬನ್ನಿ ಕೆಳಗೆ ಹೋಗೋಣ. ಇಲ್ಲಿ ನೋಡಿ ಗೊದ್ಮಟ್ಟೆ, ಇದನ್ನು ಗೊದ್ಮಟ್ಟೆ ಅಂತ ಕರಿತಾರೆ. ಕಪ್ಪೆ ಆಗೋಕ್ಕಿಂತ ಮೊದಲನೇ ಸ್ಟೇಜ್ ಅವು. ಇದು ಕಪ್ಪೆಯ ಕಪ್ಪೆ ಮರಿಗಳಿವು. ಏನು ಮಾಡ್ತವೆ ಒಟ್ಟಿಗೆ ಸೇರ್ಕೊಂಡಿಲ್ಲಿ? ಏನು ಮಾಡ್ತಿದ್ರೆ ಗೊದ್ಮಟ್ಟೆಗಳ? ಓಡ್ತಾವ? ಓಡ್ತಾ ಇಲ್ಲ, ಏನೋ ಗುಂಪಲ್ಲೇ, ಗುಂಪಿನ ಗುಂಪು ಆ್ಯಕ್ಟಿವಿಟಿ ಮಾಡ್ತಾಯಿದ್ದಾವೆ ಇಲ್ಲಿ. ಪಾಚಿ ಇದೆ, ಜಾರುತ್ತೆ. ಇದು ನೋಡಿ ಆ ವಾಟರ್ ಫಾಲ್ಸ್ದು ವ್ಯೂ. ಇನ್ನೂ ಆ ಕಡೆ ಹೋಗ್ತೀನಿ ತಡೀರಿ. ಇದನ್ನ ಹೇಳೋದು ಯಾರಾದರೂ ನಿಮ್ಮ ಚಿನ್ನಗಳು ಬಿಡೋದಾಕಂಡ್ರಯ್ಯ, ನೀವು ಕುಡಿದು ಎಣ್ಣೆ ಬಾಟ್ಲು ಹೊಡೆದಾಗಿರೋದು, ಇಲ್ಲಿ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ಬಂದಿರೋ ತುಳಿದು ಅವಕ್ಕೆ ಚುಚ್ಕೊಳ್ಳೋದಲ್ವಾ? ಹಾಂ ತಡ್ರಿ, ಆಮೇಲೆ ಹೋಗುವಾಗ ಕ್ಲೀನ್ ಮಾಡಿದ್ರೆ ಆಯ್ತದ. ಫುಲ್ಲು ಕಂಪ್ಲೀಟಾಗಿ ನಿಮಗೆ ಈ ವ್ಯೂ ಹೆಂಗೆ ಕಾಣುತ್ತೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ. ಇದು ನೋಡಿ, ಇದೇ ಜಲಪಾತದ ಕಂಪ್ಲೀಟ್ ವ್ಯೂ. ನೀವು ಎಷ್ಟೇ ಪ್ರಯತ್ನ ಮಾಡಿ ಜಲಪಾತನ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇದು ಪ್ರಕೃತಿ ಸೌಂದರ್ಯ ಅರಿತಾ ಇದ್ರೆ ಇದು ನಾನು ಇಲ್ಲಿದ್ದೀನಿ ಅಂತ ಸದ್ದೇ ನಮಗೆ ಎಲ್ಲ ಕಡೆ ಪ್ರಚಾರ ಮಾಡಿಬಿಡುತ್ತೆ. ಹಾಗಾಗಿ ಜಲಪಾತಗಳು ಎಲ್ಲೇ ಇದ್ದರೂ ಅವನ್ನು ಬಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಜಲಪಾತದಿಂದ ಆ ಕಡೆ ಇರುವಂಥ ವ್ಯೂ ಇದು. ಸರೌಂಡಿಂಗು 360 ಡಿಗ್ರಿ ನೋಡ್ಕೊಳ್ಳಿ. ಓ ಅದ್ಭುತವಾಗಿದೆ. ಟ್ರೈಪಾಡ್ ಥರದ್ದು ಬರುತ್ತೆ, ಹೆಲ್ಮೆಟ್ನ ಇಟ್ಕೊಂಡು 360 ಡಿಗ್ರಿ ರೊಟೇಟ್ ಮಾಡ್ತಾ ಇದ್ದೀನಿ. ಇದೇ ಅಬ್ಬೆ ಜಲಪಾತ. ಸಾಧ್ಯ ಆದಷ್ಟು ಜನ ಬನ್ನಿ, ಎಂಜಾಯ್ ಮಾಡಿ, ಗಲೀಜು ಮಾಡಬೇಡಿ. ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದ ಪಾಪನ ಎಲ್ಲವೂ ತೊಳೆಯೋಕ್ಕಾಗಲ್ಲ. ಯಾಕೆಂದರೆ ನೀವು ಪಾಪನ ಕಳ್ಕೊಳ್ಳೋಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀರಾ, ಅದೇ ಪುಣ್ಯಕ್ಷೇತ್ರಕ್ಕೆ ಬಂದು ನೀವು ಮಾಡಿದಂಥ ಪಾಪನ ತೊಳೆಯೋಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಈ ಪುಣ್ಯಕ್ಷೇತ್ರಗಳಿವೆಲ್ಲ, ದೇವ್ರ ವಾಸ ಮಾಡೋಂಥ ಸ್ಥಳ, ಇಲ್ಲಿ ಬಂದು ಗಲೀಜು ಮಾಡಬೇಡಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.